ಧಾರವಾಡದಲ್ಲಿ ಕಳೆದ ರಾತ್ರಿ ಭರ್ಜರಿಯಾಗಿ ಮಳೆಯಾಗಿದೆ ಇದರ ಪರಿಣಾಮ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ ಹುಬ್ಬಳ್ಳಿ ಧಾರವಾಡ ಬೈಪಾಸ್ ರಸ್ತೆ ಇದೆಯಲ್ಲ ಅದು ಜಲಾವೃತ ಆಗಿದೆ ರಾತ್ರಿಯೆಲ್ಲ ಬೈಪಾಸ್ ರಸ್ತೆ ಸ್ಥಗಿತಗೊಳಿಸಲಾಗಿತ್ತು ಯರಿಕೊಪ್ಪ ಗ್ರಾಮದ ಬಳಿಯ ಮನಸೂರ ಹಳ್ಳಕ್ಕೆ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬಂದಿದೆ ಬೆಳಗ್ಗೆ ನೀರಿನ ಪ್ರಮಾಣ ಕಡಿಮೆ ಆಗಿದ್ದಕ್ಕೆ ಲಾರಿಗಳಿಗೆ ಮಾತ್ರ ಅವಕಾಶವನ್ನ हेवी वेहिकल्स सद्यकड़ा मतलब धारवाड़ नगर बावी कट्टी फ्लैट अब संपूर्ण जलावृत आगे इन किलोमीटर गट्टले रीति वाहन कंडु बरता है बैपास रस्ते कामगारी साकष्टु वर्ष दृश्यावली नोड़ता प्रमाण बंद तग्गु प्रदेश मुगिदे परिणाम बहला बहला समस्या जन अनुभव मनो हाक्ता वृद्धिया गमनस्ता तग्गु प्रदेश मन स्थिति शोचनीय ರಾತ್ರಿಯೆಲ್ಲ ಜಾಗರಣೆ ಮಾಡಬೇಕಾಯಿತು ಜನ ಆದ್ರೂ ಕೆಲವು ವಸ್ತುಗಳು ಹಾನಿಯಾಗಿದೆ ಅಂತ ತಮ್ಮ ಅಸಹಾಯಕತೆಯನ್ನು ತೋರಿಸ್ಕೊಳ್ತಾ ಇದ್ದಾರೆ ತಗ್ಗು ಪ್ರದೇಶದಲ್ಲಿ ವಾಸ ಮಾಡುವಂತ ಜನ ಎಷ್ಟಡಿ ನೀರು ನಿಂತಿದೆ ನೋಡಿ ಅಲ್ಲಿ ಚೇರ್ ಎಲ್ಲ ಚಲ್ಲಾಪಿಲ್ಲಿ ಆಗಿದೆ ವಸ್ತುಗಳೆಲ್ಲ ನೀರಿನಲ್ಲಿ ಮುಳುಗ ಹೋಗಿದೆ ಇನ್ನೊಂದು ಕಡೆಗೆ ಆ ಬೈಪಾಸ್ ರಸ್ತೆ ಕಾಮಗಾರಿ ಆಮೇಗತಿಯಲ್ಲಿ ಸಾಗ್ತಾ ಇರೋದ್ರಿಂದ ಪ್ರತಿ ಸಲ ಮಳೆ ಸ್ವಲ್ಪ ಹೆಚ್ಚಾದರೂ ಕೂಡ ಆ ಭಾಗದ ಕನೆಕ್ಟಿವಿಟಿ ಅನ್ನು ಕಲ್ಪಿಸುವಂತ ರಸ್ತೆ ಇದೆಯಲ್ಲ ಅದು ಕಂಪ್ಲೀಟ್ ಆಗಿ ನೀರಿನಿಂದ ಆವೃತ ಆಗುತ್ತೆ ಇನ್ನು ಮನೆಗಳ ಮುಂದೆ ಕಮರ್ಷಿಯಲ್ ಏರಿಯಾಗಳಲ್ಲೂ ಕೂಡ ಇದೇ ರೀತಿಯಾಗಿ ನೀರು ನಿಂತಿರೋದು ಕಂಡುಬರ್ತಾ ಇದೆ ಹುಬ್ಳಿ ಹಾಗೂ ಧಾರವಾಡದ ಪರಿಸ್ಥಿತಿ ಎರಡನ್ನ ಕೂಡ ನೀವು ಗಮನಿಸುತ್ತಾ ಇದ್ದೀರಾ ದ್ವೀಪದಂತೆ ಭಾಸುವಾಗ್ತಾ ಇದೆ ಕೆಲ ಏರಿಯಾಗಳು